ನಿರುಪ್ ಒಂದು 7-8 ಕ್ವರ್ಕಿ ಕ್ವಶನ್ಸ್ ಕೇಳ್ತೀನಿ, ಒನ್ ವರ್ಡ್ ಆನ್ಸರ್ಸ್ ಬೇಕು ನನಗೆ. ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್. ಓಕೆ. ಸೊ ಔಟ್ ಆಫ್ 10 ಅನೂಪ್ ಆಸ್ ಅ ಡೈರೆಕ್ಟರ್ ಎಷ್ಟು ರೇಟ್ ಮಾಡ್ತೀರಾ? 10 ಬಿಕಾಸ್ ಅವರು ಐ ಹ್ಯಾವ್ ಸೀನ್ ಎಷ್ಟು ಎಫರ್ಟ್ ಹಾಕ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಇನ್ ಟೇಕ್ಸ್ ನಥಿಂಗ್ ಫಾರ್ ಗ್ರಾಂಟೆಡ್. ಅವರು ಪ್ರತಿಯೊಂದಕ್ಕೂ ಡೀಟೇಲ್ಡಾಗಿ ವರ್ಕ್ ಮಾಡ್ತಾರೆ. ಸೊ ಆ್ಯಂಡ್ ದ ಕ್ವಾಲಿಟಿ ಈಸ್ ಆಲ್ಸೋ, ನಿಮ್ಗೆ ನೋಡಿದಾಗ ಆ ಕ್ವಾಲಿಟಿ ಗೊತ್ತಾಗುತ್ತೆ ಅವ್ರ ಕೆಲಸದ್ದು. ಸೊ ಫಾರ್ ಮೀ 10. ವಾಟ್ ಈಸ್ ದಟ್ ಒನ್ ಥಿಂಗ್ ಯು ಟೋಕ್ ಅವೇ ಫ್ರಮ್ ವಿಕ್ರಾಂತ್ ರೋಣ ಸೆಟ್? ಒನ್ ಥಿಂಗ್ ಒಂದು ಎರಡು ಹೇಳ್ಬೋದು. ಕೆಲವು ಕಾಸ್ಟ್ಯೂಮ್ ಎತ್ಕೊಂಬಂದಿದ್ದೀನಿ ಅಲ್ಲ, ಸುದೀಪ್ ಸರಿಂದ ಅಫ್ಕೋರ್ಸ್ ತುಂಬ, ನಾನು ಆವಾಗಲೇ ಹೇಳಿದೆ ತುಂಬ ಕಲ್ತಿದ್ದೀನಿ. ಅವರು ಐ ಥಿಂಕ್ ಅವ್ರ ಅಪ್ರೋಚ್ ಟುವರ್ಡ್ಸ್ ಆ್ಯಕ್ಟಿಂಗ್, ಅಂದರೆ ನಾನು ಈಗಾಗಲೇ ಕೆಲವು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ಅವರ ಒಂದು ಸೀನ್ ಈಗ ನಾರ್ಮಲಿ ಏನಾಗುತ್ತೆ, ನಾವೆಲ್ಲ ಶೂಟ್ ಮಾಡುವಾಗ ಲೈಟಿಂಗ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು, ಎಲ್ಲ ರೆಡಿ ಆಯಿತು, ಆ್ಯಕ್ಟರ್ಸ್ ಕರೀರಿ ಆ್ಯಕ್ಷನ್ ಅಂತ. ಅಂದರೆ ವಿ ಡೋಂಟ್ ಆಸ್ಕ್ ಫಾರ್ ಟೈಮ್, ಕೇಳಬೇಕು ನಾವು. ಆ್ಯಕ್ಚುಲಿ ನಾವು ಕೇಳಲ್ಲ ಬಿಕಾಸ್ ಓ ಎಲ್ಲ ರೆಡಿ ಆಯ್ತು, ರೆಡಿ ಆಯ್ತು, ಸ್ಟಾರ್ಟ್ ಅಂತ ಆ್ಯಕ್ಷನ್. ಸೊ ಸರ್ ಟೇಕ್ಸ್ ಇಸ್ ಟೈಮ್ ಆ ಸೀನ್ಗೆ, ಹೀಲ್ ಗೆಟ್ ಇನ್ವಾಲ್ವ್ಡ್ ಆ ಮೂಡಿಗೆ ಹೋದ್ಮೇಲೆ ಹೀ ಗಿವ್ ದ ಶಾಟ್. ಐ ಥಿಂಕ್ ಅದು ಐ ಈಸ್ ಸಮಥಿಂಗ್ ಐ ಟೇಕ್ ಅವೇ ಫ್ರಮ್ ಹಿಮ್. ಆ್ಯಂಡ್ ಅನೂಪಿಂದ ಐ ಆಲ್ವೇಸ್ ಎವ್ರಿ ಡೇ ಏನೋ ಒಂದು ಹೊಸದು ಕಲಿತೀನಿ. ಅಂದರೆ ಮೇಯ್ನ್ಲಿ ಅವರ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಇಂಪ್ರೂವ್ ಮಾಡಬೇಕೇನಾದರೂ ಅನ್ನೋದನ್ನು ಪ್ರಾಬ್ಲಿ ದಟ್ ಈಸ್ ಮೈ ಟೇಕ್ ಅವೇ. ಸಂಜು ಗಂಭೀರನ್ನ ಅಥವಾ ಗೌತಮ್ ಸುವರ್ಣನ? ತುಂಬ ಕಷ್ಟ ಇದು. ಗೌತಮ್ ಸುವರ್ಣ ಜನಕ್ಕೆ ನನ್ನ ಇಂಟ್ರೊಡಕ್ಷನ್, ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ಆವಾಗ. ಗೌತಮ್ ಸುವರ್ಣ ಆಗಿ ಜನರು ಮುಂದೆ ಬಂದಿದ್ದು. ಹೋಪ್ಫುಲ್ಲಿ ಸಂಜೀವ್ ಗಂಭೀರ ಆದಮೇಲೆ ಬೇರೆ ಥರ ನನ್ನ ಜನ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎರಡೂ ಇಂಪಾರ್ಟೆಂಟ್. ಎಷ್ಟು ದಿನ ಶೂಟ್ ಮಾಡಿದ್ರಿ ನೀವು? ನಾನು ಲೆಕ್ಕ ಇಟ್ಟಿಲ್ಲ, ಯಾಕಂದರೆ ನಾನು ಶೂಟಿಂಗ್ ಇಲ್ಲದೆ ಅದಾಗಲೂ ಸೆಟ್ಟಾಗಿ ಹೋಗ್ತಾ ಇದ್ದಲ್ಲ. ಸೊ ಐ ಥಿಂಕ್ 130-140 ಡೇಸ್ ಶೂಟ್ ಮಾಡಿದರೆ ನಾನು ಆಲ್ಮೋಸ್ಟ್ ಒಂದು 100 ಡೇಸ್ ಹೋಗಿ ರಕ್ಕಮ್ಮ ಸಾಂಗ್ ಹೋಗಿಲ್ಲ, ಸರ್ ಇಂಟ್ರೊಡಕ್ಷನ್ ಶೂಟ್ ಹೋಗಿಲ್ಲ. ಸೊ ಆಲ್ಮೋಸ್ಟ್ ಹೋಗ್ತಾನೆ ಇದ್ದೆ. ಸೊ ನಾನು ಎಷ್ಟು ದಿನ ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಲೆಕ್ಕ ಇಟ್ಟಿಲ್ಲ. ವಿಚ್ ಈಸ್ ಯುವರ್ ಫೇವ್ರೇಟ್ ಸೀನ್ ಇನ್ ವಿಕ್ರಾಂತ್ ರೋಣ? ಒನ್ ಪರ್ಟಿಕ್ಯುಲರ್ ಸೀನ್, ಸೀನ್ ಎಕ್ಸ್ಪ್ಲೇನ್ ಮಾಡಿಬಿಡಿ. ನನಗೆ ಪ್ರೀ ಇಂಟರ್ವಲ್ ಐ ಥಿಂಕ್ ಅದೇ ಅನೂಪ್ಗೆ ಫಸ್ಟ್, ಅನೂಪ್ ಕತೆ ಬರೆಯೋಕ್ಕೆ ಇನ್ಸ್ಪಿರೇಷನೇ ಆ ಸೀನು. ಅಲ್ಲಿಂದ ಅವ್ರಿಗೆ ಕತೆ ಐಡಿಯಾ ಬಂದಿದ್ದು ಆ ಸೀನ್. ಯುವರ್ ರಿಯಾಕ್ಷನ್ ವೆನ್ ಯು ಸಾ ಯುವರ್ ಫೋಟೋ ಆನ್ ಬುರ್ಜ್ ಖಲೀಫಾ? ಅದು ನಾನು ಆ ಥರ ಯೋಚನೆ ಮಾಡಿಲ್ಲ ನಾನು, ಬಿಕಾಸ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಮೀ, ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ಇಟ್ಸ್ ಬಿಕಾಸ್ ಆಫ್ ಸುದೀಪ್ ಸರ್ ಒಂದು, ಅವರ ಸೋ 25 ಇಯರ್ಸ್ ಆಫ್ ಹಿಸ್ ಜರ್ನಿ, ಆ್ಯಂಡ್ ಮಂಜು ಸರ್ ಬಿಕಾಸ್ ಅವರ ಆಸೆ ವಿಕ್ರಾಂತ್ ರೋಣ ಟೈಟಲ್ ಲಾಂಚ್ ಮಾಡೋದು ನಾವು ದೊಡ್ಡದಾಗಿ ಮಾಡಬೇಕು ಅಂತ ಅವರು ಬುರ್ಜ್ ಖಲೀಫಾ ಮಾಡೋಣ ಅಂದಿದ್ದು. ಆ್ಯಂಡ್ ಅಫ್ಕೋರ್ಸ್ ವಿಜುವಲ್ಸ್ ಎಲ್ಲ ಅಷ್ಟು ಚೆನ್ನಾಗಿತ್ತು, ಅನೂಪ್ ಆ್ಯಂಡ್ ಟೀಮ್ದು ಎಫರ್ಟ್ ಅಷ್ಟಿತ್ತು. ನಮ್ಮದು ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡುವಾಗ. ಆ್ಯಂಡ್ ಅದು ಸುದೀಪ್ ಸರ್ ಹೇಳಿದಂತೆ ನಮ್ಮದೂ ಹಾಕೋಕ್ಕೆ. ಸೊ ನಾನು ಯಾವತ್ತೂ ಅದನ್ನು ನಾನು ಬಂದೆ ಬುರ್ಜ್ ಖಲೀಫಾಲಿ ಅದು ಯಾವತ್ತೂ ಯೋಚನೆ, ನನಗೆ ಅದು ನೆನಪು ಇಲ್ಲ. ಬಿಕಾಸ್ ಐ ಆಮ್ ಮೋರ್ ಹ್ಯಾಪಿ, ನನಗೆ ಆ್ಯಕ್ಚುಲಿ ಅಲ್ಲಿ ನಿಂತಾಗ ತುಂಬ ಮೈ ಜುಮ್ ಅನಿಸಿದ್ದು, ಫಸ್ಟ್ ಕರ್ನಾಟಕ ಫ್ಲ್ಯಾಗ್ ಬರುತ್ತಲ್ಲ, ನಾನೇನು ವಿಜುವಲ್ಸ್ ನೋಡಿರಲಿಲ್ಲ. ನೀವು ಅದು ಇವಾಗಲೂ ನೋಡಿ, ನಿಮಗೆ ಅದು ಬಂದಾಗ ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ಆ ಬಿಲ್ಡಿಂಗ್ ಅಂತ. ಸೊ ಆವಾಗ ಮೈ ಜುಮ್ ಅಂತು, ನನಗೇನು ಗೊತ್ತಿರಲಿಲ್ಲ ಏನು ಬರುತ್ತೆ. ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿ, ಅದೇ ಎಲ್ಲರೂ ತುಂಬ ಜನ ಕನ್ನಡಿಗರು ಇದರಲ್ಲಿ, ತುಂಬ ಜನ ಸುದೀಪ್ ಸರ್ ಫ್ಯಾನ್ಸ್ ಇದ್ದರು, ಎಲ್ಲರೂ ತುಂಬ ಜೋರ ಕಿರ್ಚಿದ್ರು ಅದು ಬಂದಾಗ. ಆ್ಯಂಡ್ ನನಗೆ ಈಗ ನಿಮ್ಗೆ ಗೊತ್ತಿದ್ದು ನೋಡಿದಾಗ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ ಈಗ ಇದು ಬರುತ್ತೆ ಜನ ಕಿರಿಸ್ತಾರೆ ಅಂತ. ಏನೂ ಗೊತ್ತಿಲ್ಲದೆ ನೋಡಿದಾಗ ಸಡನ್ನಾಗಿ ಬಂದಾಗ ನಮಗೂ ಒಂಥರ ಮೈ ಜುಮ್ ಅನ್ನುತ್ತೆ. ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದ್ದು. ಆ್ಯಂಡ್ ಅಫ್ಕೋರ್ಸ್ ಸುದೀಪ್ ಸರ್ದು 25 ಇಯರ್ಸ್ ಅದು ವಿಡಿಯೋ ಬಂತಲ್ಲ, ಆ ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಏನು ಮಾಡಿದರು ಅಜ್ನೀಶ್ ಮತ್ತು ಅನೂಪ್ ಮಾಡಿದ್ದು, ಅವ್ರದ್ದೆಲ್ಲ ಫಿಲ್ಮ್ಸದು ತೊಗೊಂಡು, ಅದು ನನಗೂ ಒಂಥರ ನಾಸ್ಟಾಲ್ಜಿಕ್. ಬಿಕಾಸ್ ನಾವು ನೋಡ್ಕೊಂಡು ಸರ್ದು ಒಂದು ಜರ್ನಿ ಇದ್ದರೆ ನಮ್ಮದು ಅದ್ರ ಜೊತೆ ಒಂದು ಜರ್ನಿ ಇದೆಯಲ್ಲ. ಮನೇಲಿ ಏನು ಕರೀತಾರೆ ನಿಮ್ಮ? ಮನೆಯಲ್ಲಿ ಪಿಲ್ಲು ಅಂತ ಕರೀತಾರೆ. ಅದಕ್ಕೊಂದು ಕತೆ ಇದೆ, ಅನೂಪ್ ಹೇಳೋ ಕತೆ. ಅವರು ಅನೂಪ್ಗೂ ನನಗೂ ಒಂದು 2.5 ಇಯರ್ಸ್ ಡಿಫ್ರೆನ್ಸು.
ಸೊ ಅವರು ಹೆಸರಿಟ್ಟಿದ್ದು ಅಂತ ಹೇಳ್ತಾರೆ. ಎರಡೂವರೆ ವರ್ಷದ ಮಗು ಹೆಸರಿಟ್ರ ಅರ್ಥ ಏನಿರುತ್ತೆ? ಅನೂಪ್ ಹೇಳಿ ಅವ್ರಿಗೆ ಏನ್ ಗೊತ್ತಿತ್ತು? ಎರಡೂವರೆ ವರ್ಷದ ಮಗು ಏನೋ ಕರೆದಿರೋದನ್ನ ಅದನ್ನೇ ಪೆಟ್ ನೇಮ್ ತರ ನಮ್ ತಂದೆ ತಾಯಿ ಇಟ್ರು ಅಂತ ಒಂದು ವರ್ಷನ್ ಆಫ್ ದ ಸ್ಟೋರಿ. ನಮ್ಮಅಮ್ಮ ನಾನು ಇಟ್ಟಿದ್ದು ಅಂತಾರೆ. ಸೊ ನಾನು ಯಾವತ್ತೂ ಅರ್ಥ ಕೇಳಕ್ ಹೋಗಿಲ್ಲ. ಆ್ಯಂಡ್ ಅದೇನಾಯಿತು ಅಂದರೆ ಇಂಜಿನಿಯರಿಂಗ್ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಇದ್ರು. ಸೊ ಅವ್ರಿಗೆ ಇದು ನನ್ನ ಈ ಥರ ಕರೀತಾರೆ ಅಂತ ಗೊತ್ತಾಯಿತು. ಇಡೀ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲರೂ ನನ್ನ ಪಿಲ್ಲು ಅಂತ ಕರೆಯೋಕ್ಕೆ ಶುರು. ಈಗಲೂ ಇಂಜಿನಿಯರಿಂಗ್ ಫ್ರೆಂಡ್ಸ್ ಪಿಲ್ಲು ಅಂತಲೇ ಕರೆಯೋದು.